ಇನ್ನು ರಮೇಶ್ ಜಾರಕಿಹೊಳಿ ಪರವಾಗಿ ಲಖನ್ ಜಾರಕಿಹೊಳಿ ಅವರ ಮಾತು ಇಷ್ಟ ಆದ್ರೆ ರೇಣುಕಾಚಾರ್ಯ ಅವರು ಕೂಡ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ರು ರಮೇಶ್ ಜಾರಕಿಹೊಳಿಯನ್ನ ಬಲಿಪಶು ಮಾಡಲಾಗಿದೆ ಕಾಂಗ್ರೆಸ್ ಷಡ್ಯಂತ್ರಕ್ಕೆ ರಮೇಶ್ ಜಾರಕಿಹೊಳಿ ಬಲಿಯಾಗಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಕೂಡ ಷಡ್ಯಂತ್ರ ಮಾಡಿದ್ರು ಇವರುಗಳು ಆದ್ರೆ ಈಶ್ವರಪ್ಪ ರಮೇಶ್ ಇಬ್ರು ಬಹಳ ಸದೃಢರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಆಡಿಯೋ ರಿವೀಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು ಇನ್ನು ಡಿಕೆಶಿಯನ್ನ ಕಾಂಗ್ರೆಸ್ ಮುಖಂಡರ ರಾಜಕೀಯವಾಗಿ ಮುಗಿಸ್ಬಿಡ್ತಾರೆ ಕನಕಪುರ 700 ಜನ ರಾಜಕೀಯವಾಗಿ ಡಿಕೆಶಿ ಅವರನ್ನ ಮುಗಿಸ್ತಾರೆ ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಹೇಳಿದ ಎಲ್ಲಾ ವಿಚಾರಗಳು ಕೂಡ ಸತ್ಯ ಇದಕ್ಕೆ ತಕ್ಕ ಉತ್ತರವನ್ನ ಡಿಕೆಶಿ ಮತ್ತು ಕಾಂಗ್ರೆಸ್ ಗೆ ಸಿಗುತ್ತೆ ದಾವಣಗೆರೆಯಲ್ಲಿ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಹೇಳಿಕೆಯನ್ನ ನೀಡಿದ್ರು ಅವರು ಕೂಡ ರಿಯಾಕ್ಟ್ ಮಾಡಿದ್ರು ರಮೇಶ್ ಜಾರಕಿಹೊಳಿ ಪರವಾಗಿ ಶಾಸಕ ರೇಣುಕಾಚಾರ್ಯ ಮ್ಯಾಚ್ ಬೀಸಿದ್ರು ನಿಂತುಕೊಂಡ್ರು ಮಾತನಾಡಿದ್ರು ಇದೆಲ್ಲವೂ ಕೂಡ ಕಾಂಗ್ರೆಸ್ ನ ಷಡ್ಯಂತ್ರ ಷಡ್ಯಂತ್ರಕ್ಕೆ ರಮೇಶ್ ಜಾರಕಿಹೊಳಿ ಬಲಿಪಶು ಆದ್ರು ಈಶ್ವರಪ್ಪ ಅವರನ್ನ ಕೂಡ ಅವರ ವಿರುದ್ಧ ಕೂಡ ಷಡ್ಯಂತ್ರ ರೂಪಿಸಿದ್ರು ಅವರ ವಿರುದ್ಧ ಕೂಡ ಷಡ್ಯಂತ್ರ ರೂಪಿಸಿದ್ರು ಇನ್ನು ರಮೇಶ್ ಜಾರಕಿಹೊಳಿ ಏನನ್ನೆಲ್ಲ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಮೇಲೆ ಅದು ಎಲ್ಲವೂ ಕೂಡ 100% ಸತ್ಯ ಅಂತ ಹೇಳಿ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟರು।